Hi, business coach, business mentor, training programs. ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ತುಂಬ ಜನರಿಗೆ ಇವತ್ತು, ಹೌದಲ್ವಾ? ಸೊ ಒಬ್ಬ ಬಿಸ್ನೆಸ್ ಕೋಚ್ನ ನಾವು ಹೇಗೆ ಆಯ್ಕೆ ಮಾಡಬೇಕು ಈ ವಿಡಿಯೋದಲ್ಲಿ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ವಾಚ್ ದ ಫುಲ್ ವಿಡಿಯೋ, ರೈಟ್? ಸೊ ನೀವು ಇವತ್ತು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲಲ್ಲಿ ಮಾಸ್ಟರ್ ಕೋಚ್ ಸತ್ಯ ಬಿ ಟಿ ಎ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಸ್ಟು, ರೈಟ್? ಸೊ ಮೊಟ್ಟ ಮೊದಲನೇದಾಗಿ ಒಂದು ಬಿಸ್ನೆಸ್ ಕೋಚ್ನ ಆಯ್ಕೆ ಮಾಡೋಕ್ಕೆ ಮುಂಚೆ, ಅಂದರೆ ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ಆ ಕೋಚ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡಿರಬೇಕಲ್ಲ ವಿಚಾರಗಳನ್ನ. ತುಂಬ ಸತಿ ಜನ ಹೇಳ್ತಾರೆ, ಲೈಕ್ ನಾನು ದುಡ್ಡು ಕಟ್ಟಿದೆ, ನನಗದು ಬೆನಿಫಿಟ್ ಆಗಿಲ್ಲ, ನನಗೆ ಅಂದ್ಕೊಂಡಿದ್ದ ರಿಸಲ್ಟ್ ಸಿಕ್ಕಲಿಲ್ಲ, ಲಾಸ್ ಆಯಿತು ನಮಗೆ ಅಂತ ಹೇಳ್ತೀವಿ. ಸೊ ಅದರಿಂದ ಈ ವಿಡಿಯೋ ನಿಮ್ಗೆ ಏನಪ್ಪ ಹೆಲ್ಪ್ ಮಾಡುತ್ತೆ ಅಂದರೆ, ಫಸ್ಟ್ ಥಿಂಗ್, ಒಬ್ಬ ಬಿಸ್ನೆಸ್ ಕೋಚ್ನ ಆಯ್ಕೆ ಮಾಡೋಕ್ಕಿಂತ ಮುಂಚೆ, ಅಂದರೆ ಅವ್ರಿಗೆ ಎನ್ರೋಲ್ ಆಗೋಕ್ಕೆ, ಅವ್ರ ಕೋರ್ಸ್ನ ಅಥವಾ ಅವ್ರ ಒಂದು ಟ್ರೈನಿಂಗ್ನ ನಾವು ಪಡ್ಕೊಳಕ್ಕೆ ಮುಂಚೆ ಏನು ವಿಚಾರಗಳನ್ನ ಗಮನದಲ್ಲಿಟ್ಕೊಬೇಕು? ಮೊಟ್ಟ ಮೊದಲನೇದು, ನಮಗೆ ಯಾರು ಕೋಚ್ ಅಂತ ಅವರು ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ, ಅವರಲ್ಲಿ ಅವರು ಈ ಟ್ರೈನಿಂಗ್ ಪ್ರೋಗ್ರಾಮ್ ಅಥವಾ ಕೋಚಿಂಗ್ ಏನಕ್ಕೆ ಬಂದಿದ್ದಾರೆ? ದುಡ್ಡು ಮಾಡಲಿಕ್ಕೆ ಬಂದಿದ್ದಾರಾ, ಅಥವಾ ಒಂದು ದೊಡ್ಡ ಸಾಧನೆ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಏನು ಗ್ರೂಪ್ ಇದೆ ಅದನ್ನು ಬೆಳೆಸ್ಲಿಕ್ಕೆ ಬಂದಿದ್ದಾರಾ? ಸೊ ಮೆನಿ ಎ ಟೈಮ್ಸ್ ಏನಾಗುತ್ತೆ ಇವತ್ತು, ಓಕೆ ತುಂಬ ಈಸಿ ಜಾಬ್ ಏನಪ್ಪ, ಒಂದು ಕ್ಯಾಮ್ರಾ, ಒಂದು ಮೊಬೈಲ್, ಲ್ಯಾಪ್ಟಾಪ್ ಇದೆ ಸಾಕು, ಕೋಚ್ ಮಾಡ್ಬೋದು ಅಂತ ಬಂದುಬಿಡ್ತಾರೆ. ಆದರೆ ರಿಯಲ್ ಅಥಾರಿಟಿ ಇರತಕ್ಕಂಥ ಕೋಚ್ ಹೇಗಿರ್ತಾರೆ? ಸೊ ನಾವೊಮ್ಮೆ ಆಯ್ಕೆ ಮಾಡಬೇಕಾಗುತ್ತೆ, ಅಂದರೆ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವು ಟೆಸ್ಟ್ಗಳು ಮಾಡಬೇಕಾಗುತ್ತೆ. ಸೊ ಇಲ್ಲಾಂದರೆ ತುಂಬ ಸತಿ ಏನಾಗುತ್ತೆ, ದುಡ್ಡು ಕಳ್ಕೊಳ್ತೀವಿ. ಸೊ ಕೋಚ್ ಆಗಿರ್ತಕ್ಕಂಥವ್ರು ಲಾಂಗ್ ಟರ್ಮ್ ಸಪೋರ್ಟ್ ಸಿಸ್ಟಮ್ ಇದೆಯಾ? ದಿಸ್ ಇಸ್ ದ ಫಸ್ಟ್ ಥಿಂಗ್ ವಾಟ್ ಯು ನೀಡ್ ಟು ಸಿ. ಅವರಲ್ಲಿ ಲಾಂಗ್ ಟರ್ಮ್ ಸಪೋರ್ಟ್ ಸಿಸ್ಟಮ್ ಇದೆಯಾ? ಒನ್ ಡೇ ಟೂ ಡೇ ಟ್ರೈನಿಂಗ್ ಕೊಟ್ಬಿಟ್ಟು ಮತ್ತೆ ಯಾವುದು ಫಾಲೋ ಅಪ್ ಸತ್ಸಂಗ ಅನ್ನೋದು ಇರೋದಿಲ್ಲ ಅವರಲ್ಲಿ. ಅವಾಗ ಏನಾಗುತ್ತೆ, ಸೊ ಟೂ ಡೇಸಲ್ಲಿ ನೀವು ಏನು ಕಲ್ತ್ರಿ ಕಲ್ತ್ರಿ ಬಿಟ್ಟರೆ ಬಿಟ್ರಿ. ಸೊ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ನಿಮಗೆ ಇಂಪ್ಲಿಮೆಂಟೇಷನ್ ಆದಮೇಲೆ ಪಾಸಿಟಿವ್ ರಿಸಲ್ಟ್ ಬಂದರೆ ಹಂಚ್ಕೊಳ್ಳಿಕ್ಕೆ, ಅಥವಾ ನೆಗೆಟಿವ್ ರಿಸಲ್ಟ್ ಅಥವಾ ಆ್ಯಾವ್ರೇಜ್ ರಿಸಲ್ಟ್ಸ್ ಬಂದರೆ ಸರಿಪಡಿಸ್ಕೊಳ್ಳಿಕ್ಕೆ, ಇಫ್ ಯು ಡೋಂಟ್ ಹ್ಯಾವ್ ಎ ಫಾಲೋ ಅಪ್ ಸಿಸ್ಟಮ್ ಇಲ್ಲ, ಅವರಲ್ಲಿ ಸತ್ಸಂಗ ಇಲ್ಲ ಅಂದರೆ ದೆನ್ ಯು ನೀಡ್ ಟು ಥಿಂಕ್ ಆನ್. ಸೆಕೆಂಡ್ ಥಿಂಗ್, ಟ್ರೈನಿಂಗ್ ಯಾವ ಲ್ಯಾಂಗ್ವೇಜಲ್ಲಿದೆ, ನಿಮ್ಗೆ ಆ ಲ್ಯಾಂಗ್ವೇಜ್ ಸೂಟ್ ಆಗುತ್ತಾ ಸೂಟ್ ಆಗಲ್ವಾ? ಸುಮ್ಮನೆ ಏನಾಗುತ್ತೆ, ಲೈಕ್ ಇಂಟರ್ನ್ಯಾಷನಲ್ ಟ್ರೈನಿಂಗ್ ಪ್ರೋಗ್ರಾಮ್ ಹಿಂದಿ ಇಂಗ್ಲೀಷಲ್ಲಿ ಅಥವಾ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಟ್ರೈನಿಂಗ್ಗಳಿಗೆ ಎನ್ರೋಲ್ ಆಗಿಬಿಡ್ತೀವಿ ದುಡ್ಡು ಕೊಟ್ಬಿಟ್ಟು, ಅವಾಗೇನಾಗುತ್ತೆ? ಸೊ ಚಾನ್ಸಸ್ ಆರ್ ದೇರ್ ನಿಮ್ಗೆ ಎಲ್ಲ ಭಾಷೆ ಅರ್ಥ ಆಗದೇ ಇರ್ಬೋದು, ಅಥವಾ ನಿಮ್ಮ ಪ್ರಶ್ನೆ ಕೇಳೋಕ್ಕೆ ಆಗದೇ ಇರ್ಬೋದು. ಮೆನಿ ಟೈಮ್ಸ್ ಯು ವಿಲ್ ಬಿ ಇನ್ ಟು ದ ಟ್ರಬಲ್, ಕರೆಕ್ಟ್? ಎರಡನೇ ವಿಚಾರ. ಮೂರನೇ ವಿಚಾರ, ಯಾರು ಟ್ರೈನರ್ ಅಂತಿದ್ದಾರೆ ಅವರು ಪರ್ಸ್ನಲಿ ಏನು ಅನುಭವ ಇದೆ, ಆ ಅನುಭವನ ಅವರು ಯಾವುದರಿಂದ ಪಡ್ಕೊಂಡಿದ್ದಾರೆ, ಪುಸ್ತಕದಿಂದ ಪಡ್ಕೊಂಡಿದ್ದಾರಾ, ಇಂಪ್ಲಿಮೆಂಟ್ ಮಾಡಿ ಅವರು ಬಿಸ್ನೆಸ್ಸಲ್ಲಿ ಸಾಧನೆ ಮಾಡಿದ್ದಾರಾ, ಡೂ ದೇ ಹ್ಯಾವ್ ದಟ್ ಎಕ್ಸ್ಪರ್ಟೈಸಮ್? ಅನುಭವ ಬೇರೆ, ಪ್ರಾವೀಣ್ಯತೆ ಬೇರೆ, ಅನುಭವ ಪ್ರಾವೀಣ್ಯತೆ ಎರಡನ್ನೂ ಪಡೆದಿದ್ದಾರಾ ಅವರು? ಅವಾಗೇನಾಗುತ್ತೆ, ಅವರು ಆನ್ಸರ್ ಹೇಗೆ ಕೊಡ್ತಾರೆ, ಹೇಗೆ ಬಿಲ್ಡ್ ಮಾಡಿದ್ದಾರೆ, ಆ ಒಂದು ಪಾರ್ಟಿಸಿಪೆಂಟ್ಸ್ ಅಥವಾ ಬಿಸ್ನೆಸ್ ಓನರ್ಗಳನ್ನ ಸಮಸ್ಯೆ ಅರ್ಥ ಮಾಡ್ಕೊಂಡೋದಕ್ಕೆ ರಿಲೆವೆಂಟ್ ಆನ್ಸರ್ ಕೊಡ್ಲಿಕ್ಕೆ ಅವ್ರಿಗಾಗುತ್ತೆ. ಬರೀ ಒಂದು ಸರ್ಟಿಫಿಕೇಷನ್ ಕೋರ್ಸ್ ಮಾಡಿ ಬಿಸ್ನೆಸ್ ಕೋಚಿಂಗ್ ಆಗಿರ್ಬೋದು, ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟ್ರೈನರ್ಸ್ ಕೋಚಸ್ ಆಲ್ ಟುಗೆದರ್, ಲೈಕ್ ಎಕ್ಸಿಕ್ಯೂಟಿವ್ ಕೋಚ್, ಕಾರ್ಪೊರೇಟ್ ಟ್ರೈನರ್, ಕಾರ್ಪೊರೇಟ್ ಮೆಂಟರ್ಸ್, ಸೇಲ್ಸ್ ಟ್ರೈನರ್, ಡಿಜಿಟಲ್ ಕೋಚ್, ಬೇರೆ ಬೇರೆ ಥರದಂಥ ಬಿಸ್ನೆಸ್ ಕೋಚಸ್ ಇದ್ದಾರೆ. ಸೊ ಏನಾಗುತ್ತೆ, ಒಂದು ಸರ್ಟಿಫಿಕೇಷನ್ ಮಾಡಿಬಿಟ್ಟು ಒಬ್ಬ ನಾನೊಬ್ಬ ಸರ್ಟಿಫೈಡ್ ಟ್ರೈನರ್ ಅಂಥೇಳಿ ಬರೀ ಪಾಠ ಹೇಳ್ಕೊಟ್ಟಾಗ ಏನಾಗುತ್ತೆ, ನಮ್ಮ ರಿಯಲ್ ಲೈಫ್ ಚಾಲೆಂಜಸ್, ರಿಯಲ್ ಬಿಸ್ನೆಸ್ ಚಾಲೆಂಜಸ್ ಅವ್ರ ಮುಂದೆ ಇಟ್ಟಾಗ ಅವ್ರಿಗೆ ಆನ್ಸರ್ ಕೊಡ್ಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಕರೆಕ್ಟ್? ಸೊ ಯು ನೀಡ್ ಟು ಡೂ ಅ ಸಮ್ ಸ್ಮಾಲ್ ಟೆಸ್ಟ್ ಮಾಡಬೇಕಾಗುತ್ತೆ, ಅನುಭವ ಪ್ಲಸ್ ಎಕ್ಸ್ಪರ್ಟಿಸಮ್ ಎರಡೂ ಇದೆಯಾ ಅವರಲ್ಲಿ ಅಂಥೇಳಿ. ಆ್ಯಂಡ್ ನೆಕ್ಸ್ಟ್ ನಾವೇನು ನೋಡಬೇಕಾಗುತ್ತೆ ಒಬ್ಬ ಕೋಚ್ನ ಆಯ್ಕೆ ಮಾಡಬೇಕಾದಾಗ, ವೆಲ್ ಅವರಲ್ಲಿ ಲಾಂಗ್ ಟರ್ಮ್ ವಿಷನ್ ಏನಿದೆ. ಒಬ್ಬ ಕೋಚ್ ಆಗಿರೋಂಥವ್ರು ಬೇರೆಯವ್ರನ್ನ ಬೆಳೆಸ್ಬೇಕಾದ್ರೆ ತಾವು ಸ್ವತಃ ಬೆಳೀತಾ ಇರಬೇಕಾಗತ್ತೆ. 10 ವರ್ಷ 15 ವರ್ಷ 20 ವರ್ಷದ ಹಿಂದಿನ ಸ್ಟೋರಿ ಮಾತ್ರ ಹೇಳ್ತಾ ಇದ್ದಾರೆ ಅವರು, ಅಥವಾ ಅವರೇನು ಇವತ್ತು ಬಿಸ್ನೆಸ್ ಪ್ರಪಂಚ ಬದಲಾವಣೆ ಆಗಿದೆ, ಆ ಬದಲಾವಣೆಯ ಪ್ರಪಂಚಕ್ಕೆ ಅವರು ಬೆಳೆದು ಅಪ್ಗ್ರೇಡೆಡ್ ವರ್ಷನ್ ಟ್ರೈನಿಂಗ್ ಕೋಚಿಂಗ್ ಕೊಡ್ತಾ ಇದ್ದಾರೆ ಅಂದರೆ, ದೆನ್ ದಟ್ ಮೇಕ್ಸ್ ಅ ಲಾಟ್ ಸೆನ್ಸ್, ಹೌದಲ್ವಾ? ಸೊ ಮೇಕ್ ಅ ಲಾಟ್ ಆಫ್ ಟೆಸ್ಟ್ ಪ್ರಾಪರ್ಲಿ. ಏನು ಈ ಕೋಚ್ ಸೂಟ್ ಆಗ್ತಾರಾ, ಸೂಟ್ ಆಗಲ್ವಾ, ಇವ್ರು ನಾವು ಆಯ್ಕೆ ಮಾಡ್ಬೋದಾ, ಮಾಡೋಕ್ಕಾಗೋದಿಲ್ವಾ, ಯಾವ ಥರದ್ದು ಕೋಚ್ ಇವರು, ನಾವು ಇವ್ರಿಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದೀವಿ, ಅದಕ್ಕೆ ಅವ್ರ ಕಡೆಯಿಂದ ನಮ್ಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅನ್ನೋ ಒಂದು ವಿಚಾರಗಳನ್ನ ನಾವೇನು ಮಾಡಬೇಕಾಗತ್ತೆ, ಚೆಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್,
ಒಬ್ಬ ಕೋಚ್ ನಾವು ನೋಡಬೇಕಾಗಿರೋದು ಏನು, ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಇಫ್ ದ್ಯಾಟ್ ಕೋಚ್ ಈಸ್ 5 years, 10 years ಇಂಡಸ್ಟ್ರಿನಲ್ಲಿ ಕೋಚಿಂಗಲ್ಲಿದ್ದಾರೆ ಅಂದರೆ ಅವರು ಎಷ್ಟು ಜನ ತಮ್ಮ ವಿದ್ಯಾರ್ಥಿಗಳಂದರೆ ಅವ್ರ ಮೆಂಬರ್ಸು ಸ್ಟೂಡೆಂಟ್ಸ್ ಅಂತ ಏನು ಕರೀತಾರೆ ಅದರಲ್ಲಿ ಎಷ್ಟು 1,000 ಜನ ಬೆಳೆದಿದ್ದಾರೆ, ಎಷ್ಟು 100 ಜನ ಯಶಸ್ಸನ್ನು ಕಂಡಿದ್ದಾರೆ, ಅದರ ವಿಡಿಯೋಸ್ ಇದೆಯಾ, ಟೆಸ್ಟಮನೀಸ್ ಇದೆಯಾ, ಅಥವಾ ಅದರ ದಾಖಲೆಗಳೇನಾದರೂ ಇದ್ದಾಗ ನಮಗೇನಾಗುತ್ತೆ ತುಂಬ ಈಸಿಯಾಗಿ ನಿರ್ಧಾರಗಳನ್ನ ತೊಗೊಬೋದು, ಇವ್ರನ್ನ ನಾವು ಕೋಚಾಗಿ ತೊಗೊಬೇಕಾ ಅಥವಾ ಬೇಡವಾ ಅಂತ ನಿರ್ಧಾರ ಮಾಡಲಿಕ್ಕೆ. ಯಾಕಂದರೆ ಯಶಸ್ಸನ್ನೇ ಪಡೆದಿರತಕ್ಕಂಥ ವ್ಯಕ್ತಿಗಳಿದ್ದಾಗ ಅವ್ರ ಜೊತೆಯಲ್ಲಿ, ಸೊ ಇಟ್ಸ್ ವೆರಿ ಈಸಿ, ಓಕೆ ಲೈಕ್ ನಾವು ಕೂಡ ಪಡಿಬೋದು ಅಂತ ಹೇಳಿಬಿಟ್ಟು ಕಾನ್ಫಿಡೆಂಟ್ ಬರುತ್ತೆ. ವೆಲ್, ದ ಲಾಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅ ಕೋಚಿಂಗ್ ಈಸ್ ಔಟ್ಡೇಟೆಡ್ ಆರ್ ಫ್ಯೂಚರಿಸ್ಟಿಕ್ ಅಪ್ಡೇಟೆಡ್ ಪರ್ಸನಾಲಿಟಿ ಆಸ್ ಅ ಎಂಟೈರ್ ಮಾಡ್ಯೂಲ್. ರೈಟ್, ರೀಸೆಂಟ್ಲಿ ನನಗೊಬ್ರು ಹೇಳ್ತಾ ಇದ್ರು, ವೆರಿ ಟಾಪ್ ನೋನ್ ಟ್ರೈನರ್, ಇವತ್ತಿಗೂ ಅವ್ರು ಬಳಸತಕ್ಕಂಥ ಸಲಕರಣೆಗಳು ಅಥವಾ ಮೆಥಡ್ಸ್ 20 ವರ್ಷಗಳ ಹಿಂದಿಂದೇನಿತ್ತು ಅವರು ಅದನ್ನೇ ಬಳಸ್ತಾ ಇದ್ದಾರೆ, ಸೊ ಲೇಟೆಸ್ಟಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಈಗ ಈ ಕರೋನಾ ಬಂದಾದಮೇಲೆ ಏನಾಗಿದೆ ಅಂದರೆ, ಇನ್ಫ್ಯಾಕ್ಟ್ ಇಡೀ ಬಿಸ್ನೆಸ್ ವರ್ಲ್ಡ್ 2 ಭಾಗ ಆಗಿಬಿಟ್ಟಿದೆ. ಒಂದು ಹಳೆ ವರ್ಷನ್, ನ್ಯೂ ವರ್ಷನ್. ಯಾರು ಹಳೆ ವರ್ಷನಲ್ಲಿ ಉಸ್ತಾದ ದಾದಾಗಳಾಗಿದ್ದರು, ಬಿಸ್ನೆಸ್ ಕೋಚ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಓನರ್ಗಳಾಗಿರ್ಬೋದು, ಅವ್ರ ಎಂಟೈರ್ ಬಿಸ್ನೆಸ್ ತಳಕೆಳಗಾಗ್ಬಿಟ್ಟಿದೆ. ಯಾರು ತುಂಬ ಬೇಗ ಹೊಂದ್ಕೊಂಡ್ರು, ಹೊಂದ್ಕೊಂಡ್ಬಿಟ್ಟು ಏನು ಮಾಡಿದ್ರು, ಅಥವಾ ಅದಕ್ಕಿಂತ ಮುಂಚಿನ ಟೆಕ್ನಾಲಜಿನ ಆ್ಯಡ್ ಮಾಡ್ಕೊಂಡಿದ್ರು, ಡಿಜಿಟಲ್ನ ಅವರು ತಮ್ಮ ಒಂದು ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಓನರ್ ಆಗಿ ಅಥವಾ ಬಿಸ್ನೆಸ್ ಕೋಚ್ ಆಗಿ ಹೊಂದ್ಕೊಂಡಿದ್ರು, ತುಂಬ ಬೇಗ ಬೆಳೆದಿದ್ದಾರೆ, ಹೌದಲ್ವಾ? ಸೊ ಚೆಕ್ ದಿಸ್, ಇಷ್ಟು ಗುಣಗಳನ್ನ ನಾವು ಒಂದು ಕೋಚ್ನ, ಬಿಸ್ನೆಸ್ ಕೋಚ್ನ ಆಯ್ಕೆ ಮಾಡೋಕ್ಕೆ ಮೊದಲು ಏನು ಮಾಡಬೇಕು, ನಾವು ಗಮನದಲ್ಲಿಟ್ಕೊಬೇಕು. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ, ಈ ವಿಡಿಯೋನ ಶೇರ್ ಮಾಡಿ, 100 ಜನರಿಗೆ ಹೆಲ್ಪ್ ಆಗಲಿ. ಥ್ಯಾಂಕ್ ಯು ಸೋ ಮಚ್.